ನಮ್ಮ ಮಗಳಿಗೂ ಬದುಕಿನ ಬೆಲೆ ದುಡ್ಡಿನ ಬೆಲೆ ಏನು ಗೊತ್ತಾಗಲ್ಲ. ಕೆಜಿ 40 ರೂಪಾಯಿ ಹೇಳಿದ್ರು, ನಾನು ಒಂದು ಅರ್ಧ ಕೆಜಿ ತಗೊಂಡೆ, ಒಂದು 20 ರೂಪಾಯಿ ಕೊಟ್ಟು. ಅದ್ರೊಳಗಡೆ ಗೆಡ್ಡೆ ಇದ್ರೆ ಚಿಗುರುತ್ತೆ ಅಂತ ಹೇಳಿದ್ರು ಅವ್ರು, ಟ್ರ್ಯಾಕ್ಟರಿ ಅವರು, ನಮ್ಮ ಪರಿಚಯದವರು, ನಮ್ಮ ಮನೆ ಪಕ್ಕದವರು, ಕಡಲೆ ಗಿಡ ಕೀಳ್ತಾರು. ನಾವು ನಿಮ್ಮ ಹೊಲದಲ್ಲಿ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ ನೋಡ್ರಿ, ನಾನು ನಮ್ಮ ಜಾಣೆ ಮಕ್ಕಳು ಇವತ್ತು ಮಧುಗಿರಿ ಟೌನ್ಗೆ ಬಂದಿದ್ದೀವಿ. ಈ ರೋಡ್ ಬಂದುಬಿಟ್ಟು ಪಾವಗೋಡ ಸರ್ಕಲ್, ಪಾವಗೋಡ ಗೇಟ್ಗೆ ಹೋಗೋ ಅಂತ ರೋಡು. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ, ನಮ್ಮ ಜಾಣೆ ಮಗಳದು ಬ್ಯಾಗ್ ಸ್ವಲ್ಪ ಕಿತ್ತೋಗಿತ್ತು ಮೂಲೆಯಲ್ಲಿ, ಸ್ಟಿಚ್ ಮಾಡಿಸೋಣ ಅಂತ. ಇಲ್ಲಿ ಬ್ಯಾಗ್ ಸ್ಟಿಚ್ ಮಾಡೋದು, ಜಿಪ್ ಏನಾದರೂ ಇದ್ರೆ ರಿಪೇರಿ ಮಾಡ್ಕೊಡೋದು ಎಲ್ಲ ಮಾಡಿಕೊಡ್ತಾರೆ. ಒಂದು ಸ್ವಲ್ಪ ಮೂಲೆಯಲ್ಲಿ ಹರಿದೋಗಿತ್ತು, ಮತ್ತೆ ಅದನ್ನು ಬಿಸಾಕಿ ಹೊಸ ಬ್ಯಾಗ್ ಹಾಕಿ ತೊಗೊಳೋದು. ಹಂಗೆಲ್ಲ ಮಾಡಿಬಿಟ್ರೆ ನಮ್ಮ ಮಗಳಿಗೂ ಬದುಕಿನ ಬೆಲೆ ದುಡ್ಡಿನ ಬೆಲೆ ಏನು ಗೊತ್ತಾಗಲ್ಲ. ಈ ಥರ ಸ್ವಲ್ಪ ಅಲ್ವಾ, ಅದನ್ನೊಂಚೂರು ಸ್ಟಿಚ್ ಹಾಕಿ ಕೊಟ್ಟರೆ ಅವ್ರಿಗೂ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಜೀವನ ಅಂದ್ರೇನು ಎಲ್ಲ ಅರ್ಥ ಆಗಲಿ ಅಂತಲೇ ಈ ಸ್ಟಿಚ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಈಗಿನ ಕಾಲದ ಮಕ್ಕಳು ಬುಕ್ಸ್ಗಳು ತುಂಬ್ಕೊಳೋ ವಾರಕ್ಕೆ ಯಾವ ಬ್ಯಾಗು ತಡೆಯೋದಿಲ್ಲ. ಮತ್ತು ನಾಳೆ ಬೇರೆ ಸ್ಕೂಲ್ ರೀ ಓಪನ್ ಆಗುತ್ತಲ್ಲ, ಅದಕ್ಕೋಸ್ಕರ ಇವತ್ತೆಲ್ಲ ಸ್ಟಿಚ್ ಹಾಕ್ಸ್ಕೊಡೋಣ ಅಂತ. ಆಮೇಲೆ ಅಲ್ಲಿಂದ ಎ ಟಿ ಎಮ್ಮಲ್ಲಿ ಅಮೌಂಟ್ ತೊಗೋಬೇಕಿತ್ತು. ಎ ಟಿ ಎಮ್ಗೆ ಹೋಗ್ಬಿಟ್ಟು ಅಮೌಂಟ್ ವಿತ್ಡ್ರಾ ಮಾಡಿಕೊಂಡು, ನೋಡಿರಿ ಎಸ್ ಬಿ ಐ ಬ್ಯಾಂಕ್ ಇದೆಯಲ್ಲ, ಅದ್ರ ಆಪೋಸಿಟ್ಟು ಒಂದು ಜ್ಯೂಸ್ ಸೆಂಟರ್ ಇದೆ. ಆ ಜ್ಯೂಸ್ ಸೆಂಟರ್ ಪಕ್ಕದಲ್ಲೇ ಒಂದು ಟೀ ಸ್ಟಾಲ್ ಇದೆ ನೋಡಿ, ಶ್ರೀಕೃಷ್ಣ ಟೀ ಸ್ಟಾಲ್ ಅಂತ. ಇಲ್ಲಿ ಮಿಕ್ಸ್ ಕಾಳು ಸಿಗುತ್ತೆ, ಅಂದರೆ ಚಿನ್ಕುರುಳಿ ಅಂತಾರಲ್ಲ, ಅದು ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ತಗೊಳೋಣ ಅಂತ ಹೋದ್ವಿ, ಆದರೆ ಅಲ್ಲಿ ಖಾಲಿ ಆಗಿಬಿಟ್ಟಿದ್ದು ಈ ಸಲ. ಹಾಗಾಗಿ ಇನ್ನೇನು ಮಾಡೋಣ, ಖಾಲಿಯಾಗಿದೆಯಲ್ಲ ಅಂತ ನಮ್ಮ ಹಜಾಣೆ ಮಗಳು ರಾಗಿ ಬಿಸ್ಕೆಟ್ ಕೇಳಿದ್ಲು, ಅವಳಿಗೊಂದು ರಾಗಿ ಬಿಸ್ಕೆಟ್ ಕೊಡಿಸಿದೆ. ಅಲ್ಲಿಂದ ಸೀದಾ ನಾವು ಡೂಮ್ಲೆಟ್ ಸರ್ಕಲ್ ಹತ್ರ ಬಂದ್ವಿ. ಇಲ್ಲಿ ಸಂತೆ ಬೀದಿ ಕೊನೆಯಲ್ಲಿ ಒಬ್ಬರು ತರಕಾರಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಬುಧವಾರ ಸಂತೆ ದಿನ ಬಂದರೆ ಮಾತ್ರ ನಾವು ಸಂತೆ ಒಳಗಡೆ ಹೋಗಿ ತರಕಾರಿ ತಗೋತೀವಿ. ಬೇರೆ ದಿನ ಯಾವತ್ತಾದರೂ ಬಂದರೆ ಮಧುಗಿರಿಗೆ ತರಕಾರಿ ತಗೋಬೇಕಾದ್ರೆ ಇಲ್ಲಿ ಇವಾಂಟಿ ಇದಾರಲ್ಲ, ಇವ್ರ ಹತ್ರನೇ ತಗೊಂಡು ಹೋಗ್ತೀವಿ ತರಕಾರಿನ. ಇವತ್ತು ಅಲ್ಲಿಗೆ ಬಂದಿದ್ದೀವಿ. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಮತ್ತೆ ನಾವು ಬುಧವಾರ ಸಂತೆವರೆಗೂ ಕಾಯೋಕ್ಕಾಗ್ತಿರಲಿಲ್ಲ, ಯಾಕೆಂದರೆ ನಮ್ಮ ಜಾಣೆ ಮಗಳಿಗೆ ನಾಳೆಯಿಂದ ಸ್ಕೂಲ್ ರೀ ಓಪನ್ ಇದೆ, ಮತ್ತು ಅವಳಿಗೇನಾದರೂ ಡೈಲಿ ಒಂದೊಂದು ತಿಂಡಿ ಆದರೂ ಕೊಟ್ಟು ಕಳಿಸ್ಬೇಕು, ರಜದಲ್ಲಾದರೆ ಏನೋ ಒಂದು ಮಾಡಿದ್ರು ನಡೀತಾ ಇತ್ತು. ಹಾಗಾಗಿ ಇಲ್ಲಿ ತರಕಾರಿ ತಗೋಣ ಅಂತಲೇ ಒಂದು ಸ್ವಲ್ಪ ತರಕಾರಿ ನಮ್ಮ ಶ್ರೀಮತಿಯವರೇನೇ ಹೇಳಿದ್ರು ಎಲ್ಲ ತರಕಾರಿನೂ ತಗೊಂಡ್ವಿ. ತರಕಾರಿ ಎಲ್ಲ ತಗೊಂಡಾದಮೇಲೆ ಅಲ್ಲೇ ಪಕ್ಕದಲ್ಲೇ ಮರ್ಗೆಂಡ್ಸ್ ಮಾರ್ತಾಯಿದ್ರು. ಮರ್ಗೆಂಡ್ಸ್ ಆರೋಗ್ಯಕ್ಕೆ ಒಳ್ಳೇದಲ್ವ ತುಂಬ, ಹಾಗಾಗಿ ತಗೊಳೋಣ ಅಂತ ಕೇಳಿದೆ. ಕೆ ಜಿ 40 ರೂಪಾಯಿ ಹೇಳಿದ್ರು, ನಾನು ಒಂದು ಅರ್ಧ ಕೆ ಜಿ ತೊಗೊಂಡೆ, ಒಂದು 20 ರೂಪಾಯಿ ಕೊಟ್ಟು ಒಂದು ಅರ್ಧ ಕೆ ಜಿ ಮರ್ಗೆಂಡ್ಸ್ ತೊಗೊಂಡ್ವಿ. ಎಲ್ಲ ತೊಗೊಂಡು ವಾಪಸ್ ಹೊರಡಬೇಕು ಅನ್ನುವಾಗ ನಮ್ಮ ಜಾಣೆ ಮಗಳು ಪಾಪ ಐಸ್ ಕ್ರೀಮ್ ಬೇಕು ಅಂದ್ಲು. ಹಾಗಾಗಿ ನೋಡ್ರಿ ನಂದಿನಿ ಮಿಲ್ಕ್ ಪಾರ್ಲರ್ ಇಲ್ಲಿ ಕರ್ಕೊಬಂದಿದ್ದೀನಿ. ಯಾವಾಗಲೂ ನಾನು ಬಂದಾಗ ಕೋನ್ ಐಸು, ಕಪ್ ಐಸು ಈ ಥರ ಕೊಡಿಸ್ತಿದ್ದೆ, ಆದರೆ ಈ ಸಲ ಅವಳು ಚಾಕೋಬಾರ್ ಕೇಳಿ ತೊಗೊಂಡ್ಳು. ಚಾಕೋಬಾರ್ ನಾನು ಕೊಡಿಸೇ ಇಲ್ಲ ತುಂಬ ದಿನ ಆಯಿತು, ಯಾಕೆಂದರೆ ಅವಳು ಇದೇ ಥರ ನಾನು ಅವಳು ಚಿಕ್ಕ ಮಗು ಇದ್ದಾಗ ಒಂದು ಸಲ ನಾನು ಕರ್ಕೊಬಂದಿದ್ದೆ ಜೊತೆಯಲ್ಲಿ, ಅವ್ಳು ಚಾಕೋಬಾರ್ ಕೊಡಿಸಿದ್ದೆ. ಅದು ತಿನ್ನಬೇಕಾದ್ರೆಲ್ಲ ಮೆಲ್ಟಾಗಿ ಕರಗಿಬಿಟ್ಟು ಬಟ್ಟೆ ಮೇಲೆಲ್ಲ ಸುರಿಸ್ಕೊಬಿಟ್ಟಿದ್ಲು, ಹೊಸ ಡ್ರೆಸ್ಸು ಗಲೀಜಾಗಿಬಿಟ್ಟಿತ್ತು. ಮನೆಗೆ ಹೋದಾಗ ನಮ್ಮ ಶ್ರೀಮತಿಯವರು ನನಗೆ ಚೆನ್ನಾಗಿ ಕ್ಲಾಸ್ ತೆಗೆದಿದ್ರು. ಆವತ್ತಿಂದ ನಾನು ಚಾಕೋಬಾರ್ ಕೊಡಿಸ್ತಿರ್ಲಿಲ್ಲ ನಮ್ಮ ಜಾಣೆ ಮಗಳಿಗೆ, ಆದರೆ ಇವತ್ತು ಚಾಕೋಬಾರೇ ಬೇಕು ಅಂತೇಳಿ ಚಾಕೋಬಾರ್ ತಗೊಂಡ್ಳು. ಮತ್ತೆ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ನಿಮ್ಮ ಅಮ್ಮನ ಹತ್ರ ಬೈಸ್ಬೇಡಮ್ಮ ನನಗೆ ಅಂತ ಹೇಳಿದೆ. ಇಲ್ಲ ಪಪ್ಪ, ನಾನೀಗ ದೊಡ್ಡವಳಾಗಿದ್ದೀನಿ, ಚಿಕ್ಕ ಮಗು ಅಲ್ಲ, ನಾನು ನೀಟಾಗಿ ತಿಂತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಐಸ್ ಕ್ರೀಮ್ ತಿಂದಾದಮೇಲೆ ಮತ್ತೆ ವಾಪಸ್ ಮನೆಗೆ ಹೊರಟು ಬರಬೇಕಾದ್ರೆ ಇಲ್ಲಿ ಡೂಮ್ಲೆಟ್ ಸರ್ಕಲ್ ಹತ್ರನೇ ನಮ್ಮ ಶ್ರೀಮತಿಯವ್ರಿಗೆ ಇಷ್ಟವಾದ ದುಂಡು ಮಲ್ಲಿಗೆ ಹೂ ಕಾಣ್ತು. ಅದು ಮೊಗ್ಗು ಆಗ್ತಾನೆ ಕಟ್ಟಿರೋದು, ತುಂಬ ಚೆನ್ನಾಗೇ ಇತ್ತು, ಫ್ರೆಶ್ ಆಗಿತ್ತಲ್ಲ, ನಮ್ಮ ಶ್ರೀಮತಿಯವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ಪ್ರೀತಿಯಿಂದ ಒಂದು ಮೊಳ ಹೂವು ತಗೊಂಡು ಅಲ್ಲಿಂದ ವಾಪಸ್ ಸೀದಾ ಮನೆಗೆ ಹೊರಟು ಬಂದ್ವಿ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಸೋಮವಾರ, ನಮ್ಮ ಜಾಣೆ ಮಗಳಿಗೆ ಸ್ಕೂಲ್ ರೀಓಪನ್, ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ. ಅವಳನ್ನ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾವೂ ತಿಂಡಿ ತಿಂದು ಹೊಲ್ದ ಹತ್ರ ಬಂದಿದ್ದೀವಿ. ನನ್ನ ಜೊತೆ ನಮ್ಮ ಶ್ರೀಮತಿಯವರು ಬಂದಿದ್ದಾರೆ, ಅವರೇನೋ ಸೊಪ್ಪು ಕಿತ್ಕೋಬೇಕಂತೆ. ನಂಗೆ ಸ್ವಲ್ಪ ಕೆಲಸ ಇದೆ ಅಲ್ಲಿ, ಹಸುಗೆಲ್ಲ ಮೇವು ಕೊಯ್ದು ಹಾಕಿ ಆದಮೇಲೆ ಸೊಪ್ಪು ಕಿತ್ಕೊಳೋದಕ್ಕೆ ಹೋಗ್ತೀನಿ ಅವ್ರ ಜೊತೆ. ಆಮೇಲೆ ಏನಾದರೂ ಹೇಳ್ತೀನಮ್ಮ, ಏನಾದರೂ ಹೇಳೋದಾಯ್ತಾ? ಹೌದಾ, ಇದು ಹಸುಗೆ ಮೇವು ಕೊಯ್ದು ಹಾಕ್ಬೇಕು, ಇದನ್ನು ಅದು ಇದನ್ನೇ ಕೊಯ್ಯೋದು ಇವತ್ತು. ಇದು ಬಂದುಬಿಟ್ಟು ಈ ಕಡ್ಡಿ ನಮ್ಮ ಶ್ರೀಮತಿಯವ್ರ ಕಡ್ಡಿ ಉಣಿದಿದ್ದು ಇವೆಲ್ಲ. ಹಾಂ, ನೋಡಿರ್ತೀರ ನೀವೆಲ್ಲ ಹಳೆ ಬ್ಲಾಕಲ್ಲಿ ಅವ್ರ ಕಡ್ಡಿ ಉಣಿರೋದೆಲ್ಲ. ಇವತ್ತು ಮೇವು ಕೊಯ್ಯೋದಕ್ಕೆ ಬಂದಿದೆ, ಇವತ್ತು ಫಸ್ಟು ಮೇವು ಕೊಯ್ತಾ ಇದ್ದೀನಿ ಇದನ್ನು. ಇದು ಬರೀ ಸೆಪ್ಪೆ ಸೆಪ್ಪೆ ಮಾತ್ರ ಕೊಯ್ಯೋದಾ, ಹುಲ್ಲೆಲ್ಲ ಕೊಯ್ಯಲ್ವಾ? ಸೆಪ್ಪೆ ಮಾತ್ರ ಬೇಕಲ್ವಾ ನಮಗೆ? ಹೌದಾ, ಸೆಪ್ಪೆ ಕೊಯ್ತೀನಿ ಹುಲ್ಲು, ಆಮೇಲೆ ನೋಡ್ಕೊಳ. ಏ, ಸೆಪ್ಪೆ ಜೊತೆನೆ ಹುಲ್ಲು ಕೊಯ್ಕೋಬೇಕು? ತಿಂಡಿ ಜಾಸ್ತಿ ಆಯ್ತಾ? ಪಲಾವ್ ಮೊಸರು ಬಜ್ಜಿ ಮಾಡಿದ್ರು, ಚೆನ್ನಾಗಿತ್ತು. ಮೊಸರು ಬಜ್ಜಿ ಹಾಕೊಂಡು ತಿನ್ಬಿಟ್ಟೆ, ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ. ತಿಂಡಿ ಬಗ್ಗೆ ಕೊಯ್ಯೋದಕ್ಕಾಗಲ್ವಾ? ಅದಕ್ಕೆ ಹೇಳೋದು ಸ್ವಲ್ಪ ಕಡಿಮೆ ತಿನ್ಬೇಕು ಅಂತ.
ಅಂದ್ರೆ ದಿನ ರುಚಿಯಾಗಿ ಮಾಡ್ತಾ ಇರ್ಲಿಲ್ಲ, ಇವತ್ ಮಾತ್ರ ರುಚಿಯಾಗಿ ಮಾಡಿದೀನಿ ಅಂತ ಹೇಳ್ತಿದ್ಯಾ? ಆದ್ರೂ ಒಂದ್ ವಾರದಿಂದ ಸ್ವಲ್ಪ ರುಚಿ ಕಡಿಮೆ ಇತ್ತು ಅನ್ಸುತ್ತೆ. ತಿಂಡಿ ಮಾಡಿಲ್ಲ, ಅಡ್ಗೆ ಮಾಡಿದೀನಿ. ಮತ್ತೆ ಆಮೇಲೆ ಇವಾಗ ಸ್ವಲ್ಪ ರುಚಿಯಾಗಿ ಟೇಸ್ಟ್ ಆಗಿ ಸ್ಪೆಷಲ್ ಆಗಿ ಮಾಡ್ತಾರೆ ಮಗಳಿಗೆ ಬಾಕ್ಸ್ ಕೊಟ್ಟು ಕಳ್ಸ್ತಾರೆ. ಓಹೋ, ಬಿಡು ಬಿಡು ಬಿಡು. ನಾವು ಎಲ್ಲ ಕೊಯ್ತಾ ಇದ್ವಿ ಅಂದ್ರೆ ಇದೆಲ್ಲ ಏನೋ ಸೀಮೆ ಸೆಪ್ಪೆ ಅಂತಾರಲ್ವಾ, ಇದೆ ಸೀಮೆ ಹುಲ್ಲು ಅಂದ್ರೆ ಸೀಮೆ ಸೆಪ್ಪೆ ಅಂದ್ರು ಇದೆ. ಹೌದಾ? ಮತ್ತೇನೋ ಕಪ್ ಕ್ರಾಸ್ ಕಪ್ ಕ್ರಾಸ್ ಅಂತ ಇದೆ. ಹೌದಾ? ಇದಿನ್ನು ಗುತ್ತಿ ಗುತ್ತಿ ಹೊಡ್ಕೊಳುತ್ತಲ್ವಾ, ಆ ತರದನ್ನ ನಾವು ಕೊಯ್ದಿದೀವಿ. ಇದಿನ್ನು ಹೊಡ್ಕೊಂಡಿಲ್ಲ ಅನ್ಸುತ್ತೆ. ಇದ್ಕೊಯ್ದಾದ್ಮೇಲೆ ಮತ್ತೆ ಯೂರಿಯಾ ಹಾಕ್ಬಿಟ್ಟು, ಯೂರಿಯಾ ಹಾಕ್ಬಿಟ್ಟು ನೀರ್ ಇಕ್ಕಿದ್ರೆ ಆಮೇಲೆ ಅದು ಗುಮ್ಮಿ ಗುಮ್ಮಿ ಹೊಡ್ಕೊಳತ್ತ. ಅವಾಗ ಜಾಸ್ತಿ ಹತ್ತತ್ರ ಕಾಣುತ್ತೆ ತುಂಬಾ. ಇದು ನೋಡಕ್ ಇವಾಗ ಹಂಗ್ಲ ಕಾಣ್ತೈತೆ ದೂರ ದೂರ ಅಷ್ಟೇ. ಇಲ್ಲ ಅದು ದೂರ ದೂರ ಕಾಣ್ತೈತೆ. ಅದು ಗೊಬ್ಬರ ಈ ಸಲ ಕೊಯ್ದ್ಮೇಲೆ ಗೊಬ್ಬರ ಹಾಕಿದ್ಮೇಲೆ ಇದಾಗುತ್ತೆ. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿ, ಇಲ್ಲಿ ಬಾಳೆಗಿಡ. ಅದು ಗೇಮಿ ಮಾಡಿದಾಗೆಲ್ಲ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಹಳೆ ಬ್ಲಾಗಲ್ಲಿ ಹೇಳಿದ್ದಲ್ಲ, ಅದ್ ಒಳಗಡೆ ಗೆಡ್ಡೆ ಇದ್ರೆ ಚಿಗುರುತ್ತೆ ಅಂತ ಹೇಳಿದ್ರು ಅವ್ರು, ಟ್ರ್ಯಾಕ್ಟರ್ ಅವರು. ಅದು ಮತ್ತೆ ಚಿಗುರಾಯ್ತು ನೋಡು, ಚೆನ್ನಾಗಿ ಚಿಗುರಾಯ್ತು. ಅದು ಯಾಕೆ ಎತ್ತಕ್ ಆಗ್ತಾ ಇಲ್ವಾ? ತಿಂಡಿ ಜಾಸ್ತಿ ಆಯ್ತಾ? ನೋಡ್ಕೊಂಡು ಕೊಯ್ಯೋದಲ್ವಾ ಮತ್ತೆ. ಜಡಿ ಮಳೆ ಸೊಪ್ಪೆ ಎಲ್ಲ ಕೊಯ್ದಾಕ್ಬಿಟ್ಟು ಹಸುಗೆ ಮೇವು ಹಾಕಿ ನಾನು ನಮ್ಮ ಶ್ರೀಮತಿ ಅವರು ಸೊಪ್ಪು ಕಿತ್ಕೊಳ್ಳೋಣ ಅಂತ ಬರ್ತಾ ಇದ್ವಿ. ಇಲ್ಲಿ ನಮ್ಮ ಪರಿಚಯದವರು, ನಮ್ಮ ಮನೆ ಪಕ್ಕದವರು ಕಡಲೆ ಗಿಡ ಕೀಳ್ತಾ ಅವ್ರು ನೋಡಿ. ಬಿಸಿಲು ಜಾಸ್ತಿ, ಬಿಸಿಲು ಬಂದ್ಬಿಟ್ಟಿದೆ. ನೀವು ಬೇಗ ಬರ್ಬೇಕಿತ್ತು. ಕಡಲೆ ಗಿಡ ಇದಂದ್ರೆ ಶೇಂಗಾ ಅಂತಾರೆ ಬೇರೆ ಕಡೆ, ನಮ್ಮ ಕಡೆ ಕಡಲೆಕಾಯಿ ಗಿಡ ಅಂತೀವಿ. ಗಂಡ ಹೆಂಡತಿ ಇಬ್ರು ಬಂದು ಬೆಳಗ್ಗೆ ಕವಿತಾ ಕೇಳ್ತಾರೆ. ಇವಾಗ ಕೇಳ್ತೀರಾ ಮೇಡಮ್ ಅವರೇ ಕವಿತಾರ? ಏನ್ ಕೂಲಿ ಕೊಡ್ತೀರಾ ನೀವ? ಕಮ್ಮಿ ಇಲ್ಲ. ಗೊರ್ದಿ ಸೊಪ್ಪ ಐತವ್ರು, ಗೊರ್ದಿ ಸೊಪ್ಪ ಇವ್ರಾಗ ಇವ್ರು ಅಡಿಕೆ ಗಿಡದಾಗೆ ಮಸ್ತ್ ಆಗೈತೆ ಗೊರ್ದಿ ಸೊಪ್ಪ. ಬರಮ್ಮ ಕವಿತಾ, ಅದೇ ಹಿಂಗ ಆಸೆ ಹೋಗಿ ಹಿಂಗೆ. ನೋಡ್ರಿ, ಎರಡ್ ಗಂಡ ಗಂಡಾಲಿನ ಕೆಲ್ಸ ಪಾಪ ರಾಜಜ್ಜಿ ಒಂದೇ ಮಾಡತ್ತೆ. ಒಂದ್ ಸಾಲ ಬೆಳಗ್ಗೆ ಕಿತ್ತಿದ್ದ ಹಂಗೆ ಆಗ್ಲಿ, ಹೆಂಗ್ ಕೀಳ್ಬೇಕು ಗಂಡಾಲು ಅಲ್ಲಿ ತಿರ್ಗೋ ಅಲ್ಲಿ ನೋಡಿ ತೋರ್ಸಿಲ್ಲ ಒಂದ್ಸರಿ, ಬರೀ ಕಡಲೆಕಾಯಿ ನಿಂತ್ಕೊಂಡು ಕಡಲೆಕಾಯಿ ತಿಂತಾ ನಿಂತ್ಕೊಂಡು ಬಗ್ಗೆ ಕೀಳ್ಬೇಕು ಬೇಗ ಬೇಗ ಬಿಸಿಲು ಬತ್ತೈತೆ. ನಾವ್ ಹೋಟ್ಲ ಆರ್ಡರ್ ಮಾಡಿದೀವಿ. ಇದೇನ್ ಗಿಡ ಗೊತ್ತಾ? ಗೊತ್ತು. ಹೆಸರು ನೋಡ್ರಿ, ಹೆಸರು ಕಾಳು, ಹೆಸರು ಕಾಯಿ. ಇದು ಕಾಯಿ, ಹೆಸರು ಕಾಳು, ಹೆಸರು ಬೇಳೆ. ಇದು ಕಾಳು, ಇದು ಇದು ಮಾಡಿದ್ರೆ ಬೇಳೆ ಆಗುತ್ತೆ. ಅದ್ ಗಿಡ ಹೆಸರು ಕಾಳಲ್ಲಿ ನೋಡ್ರಿ. ಇದು ಹೆಸರು ಕಾಳು, ಒಣಗಿದ್ರೆ ಒಣಗಿರೋ ಹೆಸರು ಕಾಳು, ಮಾಡಿದ್ರೆ ಹೆಸರು ಬೇಳೆ ಆಗುತ್ತೆ. ತಿನ್ನಕ್ ಚೆನ್ನಾಗಿರುತ್ತೆ. ತಗೋತೀನಿ. ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ ಹಿಂಗೇನೆ ಎಲ್ಲ ಕಿತ್ಕೊಂಡು. ಸಾಲ್ ಸಾಲ್ ಹಾಕ್ತಾರೆ ನೋಡ್ರಿ ನಮ್ಮ ಕಡೆ ಕಡಲೆ ಗಿಡದಲ್ಲಿ. ಇದು ಮಧ್ಯೆ ಕಡಲೆ ಗಿಡ ಹಾಕೋರು ನೋಡ್ರಿ. ಇದೆಲ್ಲ ಕಡಲೆ ಗಿಡ ಕಿತ್ತಾಕವ್ರಿ. ಇದು ಕಡಲೆ ಗಿಡ, ಆ ಕಡೆ ತೊಗರಿ ಗಿಡ, ಈ ಕಡೆ ತೊಗರಿ ಗಿಡ ಹಾಕವ್ರೆ. ಇವೆಲ್ಲ ಅಳಸಂದೆ ಗಿಡ ಕೆಳಗಡೆ ಬೆಳಿತವೆ. ಅಳಸಂದೆ ಕಾಯಿ ಬಿಟ್ಟೈತಿ ಇಲ್ಲಿ. ಅಳಸಂದೆ ಗಿಡ, ಅಳಸಂದೆ ಗಿಡ ಅಂದ್ರೆ ನೆಲದಲ್ಲಿ ಅಡ್ಕೊಳ್ಳುತ್ತೆ ಹಿಂಗ ಅಡ್ಕೋತಾವ ಅಳಸಂದೆ ಗಿಡ ಅಂದ್ರೆ. ತೊಗರಿ ಗಿಡ ಮೇಲೆ ಬೆಳ್ಕೋತಾವೆ. ಇದು ಹೆಸರು ಕಾಳು ಗಿಡ. ಇದು ಮಧ್ಯದಲ್ಲಿ ಈ ಕಡೆ ಹೆಸರು ಕಾಳು, ಆಮೇಲೆ ಎರಡು ಇದ್ರ ಮಧ್ಯೆ ಅಕ್ಟಿ ಸಾಲ ಅಂತಾರೆ, ಅಕ್ಟಿ ಸಾಲ ಅಂತಾರೆ. ಅವೆರಡರ ಮಧ್ಯೆ ಈ ತರ ಕಡಲೆ ಗಿಡ ಹಾಕ್ತಾರೆ, ಅಥವಾ ರಾಗಿ ಹಾಕಿದ್ರು ಅಷ್ಟೇ. ಮುಂದೆ ನೋಡ್ರಿ ಇಲ್ಲಿ ರಾಗಿ ಹಾಕವ್ರೆ, ರಾಗಿ ಹೊಲ ಇದೆಲ್ಲ.
ಅರ್ಧ ಕಡಲೆಗಿಡ ಹಾಕೋರೆ, ಈ ಕಡೆಗೆ ಮುಂದಕ್ಕೆ ರಾಗಿ ಹಾಕೋರೆ, ಇದೆಲ್ಲ ರಾಗಿ ತೆನೆ ನೋಡ್ರಿ. ಇದಕ್ಕೂ ಅಷ್ಟೇ ತೊಗರಿ ಗಿಡ, ಹೆಸರು ಗಿಡ, ಅವರೆ ಗಿಡನೂ ಹಾಕ್ತಾರೆ, ಮತ್ತೆ ಅವರೆ ಗಿಡನೂ ಹಾಕ್ತಾರಲ್ಲ, ಅವರೆ ಗಿಡ ಹಾಕ್ತಾರೆ, ಅಲಸಂದೆ ಗಿಡ ಹಾಕ್ತಾರೆ, ತೊಗರಿ ಗಿಡ ಹಾಕ್ತಾರೆ, ಹೆಸರು ಕಾಳು ಗಿಡ ಹಾಕ್ತಾರೆ. ಮುಂಚೆ ಅವಾಗಿನ್ನು ಚಿಕ್ಕವರಿದ್ದಾಗ ನಮ್ಮ ದಿನ ಹಳ್ಳು ಗಿಡ ಹಾಕ್ತಾರೆ, ಆಮೇಲೆ ಇದಾಕ್ತಾರೆ, ಏನು ಉಚ್ಚಳು ಉಚ್ಚಳು ಹಾಕ್ತಿದ್ರು ನಾವು ಚಿಕ್ಕವರಿದ್ದಾಗ, ಇವಾಗ ಹಾಕಲ್ಲ ಅಷ್ಟೇ. ನಾವು ಚಿಕ್ಕವ್ರು ನಮ್ಮ ದಿನ ಹೊಲದಲ್ಲಿ ಹಾಕಿದ್ವಿ ಒಂದ್ಸಲ, ಅದು ಗಿಡ ಹಾಕ್ತಾರೆ, ಅದು ಅರಿಗ್ನಾಗ ಹಾಕೋದು. ಸರಿ ಹೋಗೋಣ, ಬೇಗ ಸೊಪ್ಪು ಕಿತ್ಕೊಬರೋಣ. ಹಿಂಗೆ ಹಿಂಗೆ ಹೋಗ್ಬೇಕು, ಬದ ಇಲ್ಲ, ನೋಡ್ಕೊಂಡು ಹೋಗ್ಬೇಕು, ಹಿಂಗೆ ನಡ್ಕೊಂಡು ಹೋಗೋದು. ಹ್ಞೂ, ನೋಡ್ಕೊಂಡು ಮುಂದೆ ಕಾಲಿಕೊಂಡು ಹೋಗಿ ಸಾದ್ರೆ ಹುಷಾರು. ಬಾಳೆ ಗಿಡ ನೋಡ್ರಿ ಹಿಂಗೆ ಬೆಳೆದೈತೆ, ಒನೆ ಹೊಡೆದು ಬಿಟ್ಟೈತೆ ಬಾಳೆಗೊನೆ, ದೃಷ್ಟಿ ಆಗ್ತೈತೆ. ಎಲ್ಲಿ ಬಾಳೆ ಗೊನೆ? ಪುಟ್ಬಾಳೆ ಇರ್ಬೇಕು, ಪುಟ್ಬಾಳೆನ ಏನಿರ್ಬೇಕು, ಇದು ಪುಟ್ಬಾಳೆ. ಇದು ಏನದು ಅರಿಗ್ನಲ್ಲಿ ಏಕ ಅರಿಗ್ನಾಗ ಹಾಕವ್ರೆ. ಈ ಕಡೆ ಎಲ್ಲ ಅಡಿಕೆ ಗಿಡ ನೋಡ್ರಿ. ನಮ್ಮ ಶ್ರೀಮತಿಯವರು ಸೊಪ್ಪು ಕಿತ್ಕೋತಾ ಇದ್ದಾರೆ. ಈ ಸೊಪ್ಪು ಬಂದುಬಿಟ್ಟು ಆಮೇಲೆ ಇದು ಗೊರ್ಜಿ ಸೊಪ್ಪು, ನಮ್ಮ ಕಡೆ ಬಸ್ಸಾರು ಮಾಡ್ತಾರೆ, ಸೊಪ್ಪಿನ ಬಸ್ಸಾರು. ಗಿಡ ಬಂದು ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡ್ರಿ. ಈ ಥರ ಹೂವು ಬಲ್ತೈತೆ, ಹೂವು ಬಿಟ್ಟೈತೆ. ಎಳೆದಾದರೆ ಕುಡಿ ಕುಡಿ ಚೆನ್ನಾಗಿರ್ತೈತೆ, ಎಳೆದಾದರೆ ಇದು ನೋಡ್ರಿ ಚೆನ್ನಾಗಿದೆ. ಕುಡಿ ತಗೋ. ಮತ್ತೆ ಅಣ್ಣೆ ಸೊಪ್ಪು ಐತೆ ಕಿತ್ಕತ್ತೆ ಇದು ನೋಡ್ರಿ. ಇದು ಅಣ್ಣೆ ಸೊಪ್ಪು, ಇದು ಬೆರ್ಕೆ ಹಾಕ್ತಾರೆ. ಇದರಲ್ಲಿ ಹುಳ್ ಸೊಪ್ಪು ಮಾಡ್ಬೋದು, ಬರೀ ಇದನ್ನೇ ತಗೊಂಡೋಗು. ಸೊಪ್ಪಿನ ಸಾಂಬಾರು ಮಾಡ್ಬೋದು, ಅಂದ್ರೆ ಹುಳ್ ಸೊಪ್ಪಿಗೆ ಫೇಮಸ್. ಅಣ್ಣೆ ಸೊಪ್ಪು ಅಂದ್ರೆ ಹುಳ್ ಸೊಪ್ಪಿಗೆ ಫೇಮಸ್ ನಮ್ ಕಡೆ ಅಷ್ಟೇ. ಹುಳ್ ಸೊಪ್ಪು ಅಣ್ಣೆ ಸೊಪ್ಪು ಫೇಮಸ್, ಬೇರೆಯವರೆಲ್ಲ ಸುಮಾರು ಜನ ಮಾಡ್ತಾರೆ. ಸೊಪ್ಪಿನ ಸರಿ ಮಾಡ್ತಾರ? ಬೇಡ ಬಿಡಿ, ಬರೀ ಗೊರ್ಜಿ ಸೊಪ್ಪೆ ಐತಿ. ಗೊರ್ಜಿ ಸೊಪ್ಪಿಗೆ ಕಿತ್ಕ ಜಾಸ್ತಿ ಐತಿ. ಗೊರ್ಜಿ ಸೊಪ್ಪು ಹೆಂಗ ನೋಡಿ, ಚೆನ್ನಾಗಿ ಸೊಪ್ಪು ನೋಡ್ರಿ. ಎಳೆ ಸೊಪ್ಪ ನೋಡ್ರಿ, ಸೊಪ್ಪು ಚೆನ್ನಾಗೈತೆ. ಎಳೆ ಸೊಪ್ಪು ಸಿಕ್ತು. ಈ ಹೊಲ ಬಂದ್ಬಿಟ್ಟು ನಮ್ಮೂರು ಅವ್ರದ್ದೇ, ನಮ್ಮೂರು ಅವರು ಆಂಜನೇಯನ ಗುಡಿ ಪೂಜಾರ, ಆಂಜನಗುಡಿ ಪೂಜಾರಲ್ಲ ಅವರು, ಹನುಮಂತರಾಯನ ಗುಡಿ ಪೂಜಾರ ಅವ್ರದ್ದು ಈ ಹೊಲ ಬಂದ್ಬಿಟ್ಟು. ಅಂದರೆ ನಮ್ಮ ಹಳ್ಳಿ ಕಡೆ ಸೊಪ್ಪು ಯಾರ ಹೊಲದಲ್ಲಿದ್ರು ಹೋಗಿ ಸೊಪ್ಪು ಕಿತ್ಕೊಬರ್ಬೋದು. ಯಾರು ಏನು ಅನ್ನೋಲ್ಲ ಸೊಪ್ಪು ಕಿತ್ಕೊಂಡ್ರೆ. ಅವರು ಹೇಳ್ತಾರೆ ಇನ್ನು ಹೊಲದವ್ರೆ, ನಮ್ಮ ಹೊಲದಲ್ಲಿ ಸೊಪ್ಪು ಬೆಳೆದೈತೆ ಕಿತ್ಕೊಬರ್ರಿ ಚೆನ್ನಾಗೈತೆ ಅಂತೆಲ್ಲ. ಎಲ್ಲ ಈ ಥರ ಇದು ಹಂಗೆ ಏನೋ ಏನಮ್ಮ ಮಾರ್ಕೆಟಲ್ಲಿ, ಇದು ಮಾರ್ಕೆಟಲ್ಲಿ ಅಂಗಡಿನಲ್ಲಿ ಬೆಳೆದು ತಂದಿರೋವಂಥ ಸೊಪ್ಪಿಗೆ ಅವರು ಎಲ್ಲ ಏನು ಗೊಬ್ಬರ ಎಲ್ಲ ಹಾಕಿ ಬೇರೆ ಥರ ಬೆಳೆಸಿರ್ತಾರೆ, ಮಾರೋದಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಬೆಳೆಸಿರ್ತಾರೆ. ಆದರೆ ಈ ಥರ ಹೊಲದಲ್ಲಿ ನ್ಯಾಚುರಲ್ಲಾಗಿ ಬೆಳೆದಿರೋವಂಥ ಸೊಪ್ಪು ಅದ್ರ ರುಚಿನೇ ಬೇರೆ, ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಹಲೋ ನಮ್ಮ. ಆಮೇಲೆ ಈ ಇವರು ಈ ಹೊಲದವರು ಏನಮ್ಮ ನಿಮ್ಮ ಇವ್ರ ಹೆಸರು? ಹಾಂ, ಈ ಹೊಲದ ಅವ್ರ ಮಗಳ ಹೆಸರು ರೂಪ ಅಂತ, ಅವರು ನಮ್ಮ ಶ್ರೀಮತಿಗೆ ಫ್ರೆಂಡ್ ಅವರು. ನಾವ್ ನಿಮ್ ಹೊಲದಲ್ಲಿ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದೀವಿ, ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮುದ್ದೆ ಮಾಡ್ತೀವಿ, ಬಾ ಊಟ ಮಾಡ್ಕೊಂಡು ಹೋಗಿ. ಮತ್ತೆ ಅವ್ರು ಅಲ್ಲಿಂದ ಬರ್ತಾರ ಬೆಂಗಳೂರಿಂದ? ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಆದ್ರೂ ಮಾಡ್ತಾಳೆ ಅಥವಾ ಕಾಲ್ ಆದ್ರೂ ಮಾಡ್ತಾಳೆ ಬಿಡು. ಹೌದಾ? ಸೊಪ್ಪೆಲ್ಲ ಕಿತ್ಕೊಂಡಾಯ್ತು, ಈಗ ಹೋಗ್ತಾ ಇದೀವಿ. ಇಲ್ಲಿ ಕಡಲೆ ಗಿಡ ಕೀಳ್ತಿದ್ರಲ್ಲ, ಅಲ್ಲಿ ಒಂದೆರಡು ಹಸಿ ಕಡಲೆ ಗಿಡ ತಗೊಂಡೋಗ್ತೀವಿ, ಹಸಿ ಕಡಲೆಕಾಯಿ ತಿನ್ನೋದಕ್ಕೆ ಹೋಗ್ಬೇಕಾದ್ರೆ ಹಂಗೇನೆ. ಹುಷಾರು ನಿಧಾನ ನೋಡ್ಕೊಂಡು ಬದಳಿ ಅಮ್ಮ, ನಡಿ ನಿನ್ ಮುಂದೆ ಹುಷಾರು, ಮುಂದೆ ಸಾದ್ರೆ ಐತೆ ನೋಡ್ಕೊಂಡು ಬಾ ಕಾಲಿಕ್ಕು. ಇರ್ಬೇಕಾದ್ರೆ ನನ್ಗೆ ಏನಾಗುತ್ತೆ ಹೇಳು. ಹುಷಾರು, ಮುಂದೆ ನೋಡ್ಕೊಂಡು ಸಾದ್ರೆ ನೋಡ್ಕೊಂಡು ಕಾಲಿಕ್ಕು, ಸುಮ್ಮನೆ ಹೋಗ್ಬಿಡ ಬಿರಿ ಬಿರಿನ. ಬೆಳ್ಕರಿವಾಗ ಕಾಫಿ ಕುಡಿತಿದ್ದಂಗೆ ಇನ್ನು 6 ಗಂಟೆ ಬಂದು ಕಿತ್ತಿದ್ರಿ ಸದ್ಗ ಎಲ್ಲ ಆಗೇ ಹೋಗಿರೋದು. ಅಲ್ಲೇ ಇರ್ಲಲ್ವೇ, ಆಗೋದ್ರೆ ಬೇಗ ಬದುಕಿರಲ್ಲ, ಆಮೇಲೆ ಬೇರೆ ಬದುಕಿ ಹೇಳ್ತಾರೆ ರಾಜಾಜಿ. ಮೊನ್ನೆ ಕೊಡ್ಬೇಕಿಲ್ಲ ಹಂಗಂಗೆ ಹಾಕೈತಿ ಬಪ್ಪ ಅಜ್ಜ. ಕೆರೆಗ್ ನೀರವೇನು? ನೀರು ಬಂದವ ಕೆರೆಗೆ? ನಡಿ ಬಂದವೇ ನೀರು? ಸಿಕ್ಕಾಪಟ್ಟೆ ಸಾದ್ರೆ ಅದು ಬಳ್ಳಿ ಬೆಳ್ಕೊಂಡೈತ, ಅಲಸಂದೆ ಗಿಡದ ಬಳ್ಳಿ ಅದು. ಹುಲ್ಲು ನೋಡಿ ಎಷ್ಟೊಂದು ಬೆಳೆದೈತೆ. ಬಿಡ್ಸೋದ ಯಾವಾಗ ರಾಜಾಜಿ? ಹಂಗ ಮಳೆ ಹಿಡ್ಕಂಡ್ರೆ ಹಂಗ ಬಿಡ್ಸುವಾಗ ಹೇಳ್ರಿ, ನಾವು ಬರ್ತೀವಿ. ಹೆಂಗೆ ಡಬ್ಬ, ಒಂದು ಡಬ್ಬ ಕಡಲೆಕಾಯಿ 20 ರೂಪಾಯಿನೆ? 50 ರೂಪಾಯಿ ಕೊಡ್ತಾರೆ ಊರಾಗೆಲ್ಲ, ನೀವು 20 ರೂಪಾಯಿನಾ? ಹಂಗೆ ಅಂದ್ರೆ ಏನ್ ಗೊತ್ತಾ,
ಡಬ್ಬಕ್ ₹20 ಅರ್ಧ ಡಬ್ಬ ಅವ್ರದ್ ಕಡ್ಲೆಕಾಯಿ ಅರ್ಧ ಡಬ್ಬ ನಮ್ ಕಡ್ಲೆಕಾಯಿ ಹಂಗ ಬ್ಯಾಸ್ಗೆಗಲ್ಲ ಬ್ಯಾಸ್ಗೆಗೆ ಇನ್ನು ಮನ್ ಮನ್ ತಾನೆ ಬ್ಯಾಸ್ಗೆಗಳ ಬ್ಯಾಸ್ಗೆಗೆ ಇದೆ ಅದ ತೋಟದಾಗೆ ನಾವು ಇಕ್ಕಿದ್ದಲ್ಲ ಅದ್ ಬೀಜ ಅದೇ ಉದ್ರಿ ಬೆಳೆದಿರೋದು ಬೀಜ ಇದಾಗಿ ಹುಟ್ಟಿತ್ತು ಗೊಬ್ಬರದಾಗ ಬಂದು ಬೆಳೆದಿರೋದು ಇನ್ನು ಒಂದೇ ನಂಗೆ ಈ ಕಡಿದ್ವಿ ಕುಂಬಳಕಾಯಿನ ಬೆಂಗಳೂರು ಕೊಟ್ಕಳ್ಸಣ ಅಂತ ಹಂಗೆ ಇಕ್ಕಿವಿ ನಮ್ಮ ಅಪ್ಪ ಹೋಗ್ಲಿಲ್ಲ ತಾಳೋ ಇಲ್ಲ ಹಂಗೆ ಐತೆ ಅಣ್ಣಾಗಿರೋದು ಸರಿ ಕಡಲೆ ಗಿಡ ತಗೊಂಡ್ ಎರಡು ಹೋಗೋಣ ರಾಜಾಜಿ ಬಪ್ಪಾಯಿ ಜಾವ ಬೈದ್ರೆ ಅಲ್ಲ ರಾಜಾಜಿ ಏನು ಒಂಬಲ್ಲ ಚೆನ್ನಾಗಿದೆ ತಗ हाकु नि कडले गिड कीते नन कई लगल बप्पाजी तर कडले गिड कीक बिस्ल नहीं कीलंग्रे साक कडले गिड इन बेने तकिया मन अद्र मकल फोन हेतनी कडले गिड तक हसी कडले चला तक ಸೊಪ್ಪೆಲ್ಲ ಕಿತ್ತುಕೊಂಡಿದ್ದಾಯಿತು ನಮ್ಮ ಮನೆಗೆ ಬಿಸಿ ಬಿಸಿ ಅಲ್ಲ ಇವಾಗ ಹೋಗಿ ಬಿಸಿ ಬಿಸಿ ಸೊಪ್ಪಿನ ಸಾರು ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಊಟ ಮಾಡೋದು ನಮ್ಮ ಮನೆಗೆ ಸೊಪ್ಪು ಆಗುತ್ತೆ ಸಾಕಷ್ಟು ಮತ್ತೆ ಇಲ್ಲಿ ನೋಡಿದ್ರಲ್ಲ ಕಡಲೆ ಗಿಡ ಕಿಳ್ತಿದ್ರಲ್ಲ ಹಸಿ ಕಡಲೆಕಾಯಿ ಅವ ಇವಾಗ ತಾನೆ ಕಿತ್ತಿರೋದು ಹಸಿ ಕಡಲೆಕಾಯಿ ಸಕದಾಗಿ ತಿನ್ನಕ್ಕೆ ರುಚಿಯಾಗಿರುತ್ತೆ ನಮ್ಮ ಶ್ರೀಮತಿ ಅವರು ತುಂಬಾ ಇಷ್ಟ ಕಡಲೆಕಾಯಿ ಅಂದ್ರೆ ಹಸಿ ಕಡಲೆಕಾಯಿ ಅಂದ್ರೆ ಕಿಳ್ತಾ ಇದ್ರಲ್ಲ ಹಾಗೆ ತಗೊಂಡು ಬಂದ್ವಿ ಈಗ ಮನೆಗೆ ಹೊರಟಿದೀವಿ ಮನೆಗೆ ಹೋಗ್ತೀವಿ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್‌ಬುಕ್ ನಲ್ಲಾದ್ರೆ ಮರಿದೆ ಫಾಲೋ ಮಾಡಿ ಬೈ ಕಡಲೆ ಕಡೆ ಇಟ್ಕೊಂಡಿದ್ದೀವಿ ಬೈ ಮಾಡಕಲ್ಲ ಅದ್ರಿಂಗೇ ಬೈ ಎಲ್ಲರಿಗೂ ಒಳ್ಳೆದಾಗ್ಲಿ ಧನ್ಯವಾದ